ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24 ಸಾಲಿನಲ್ಲಿ ಒಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು. ಏನು ಗುಡ್ ನ್ಯೂಸು ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನೂ ಇವತ್ತಿನ ಒಂದು ತಮ್ಮ ಭಾಷಣದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದಾರೆ. ಏನು ತಿಳಿಸಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್. ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಮರು ಜಾರಿ ಮಾಡ್ತಾ ಇದ್ದಾರೆ ವಿದ್ಯಾಸಿರಿ ವಿದ್ಯಾರ್ಥಿ ಇವತ್ತು ಅಫೀಷಿಯಲ್ ಆಗಿ ಅನೌನ್ಸ್ಮೆಂಟು ಮಾಡಿದ್ದಾರೆ 77ನೇ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ. ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಯಾರ್ಯಾರು ಈಗ ಮುಂಚೆ ಏನು ಪಡ್ಕೋತಾ ಇದ್ದಾರೆ ವಿದ್ಯಾಸಿರಿ ಅಮೌಂಟು, ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಾವು ಜಾರಿಗೆ ಮಾಡ್ತೀವಿ ಅಂತ ಇವತ್ತು ಅಫೀಷಿಯಲ್ ಆಗಿ ಮುಖ್ಯಮಂತ್ರಿಯವರು ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಾನಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಭಾಷಣದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇನ್ನೇನು ಮುಂದಿನ ತಿಂಗಳಿಂದ ನಾವೆಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಮರು ಜಾರಿ ಮಾಡಿ ಯಾವ್ಯಾವ ಸ್ಕಾಲರ್ಶಿಪ್ ಬಾಕಿ ಇದಾವೆಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು, ಸೊ ನಮಗೆ ಬರುತ್ತೋ ಇಲ್ಲ ಸ್ಕಾಲರ್ಶಿಪ್ ಅಂತ. ಎಸ್ ಫ್ರೆಂಡ್ಸ್, ಖಂಡಿತ ಕೂಡ ಬರುತ್ತೆ. ಇವತ್ತು ಅಫೀಷಿಯಲಾಗಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿ ಕೂಡ ನಾವು ವಿದ್ಯಾಸಿರಿ ಇರ್ಬೋದು ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಏನೇನು ಜಾರಿ ಇದ್ದೋ ಅದನ್ನು ಯಾವುದು ಕೂಡ ನಿಲ್ಲಿಸೋದಿಲ್ಲ, ಮತ್ತೊಮ್ಮೆ ಪ್ರಾರಂಭ ಮಾಡ್ತೀವಿ. ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇವತ್ತಿನ ಭಾಷಣದಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ಸೊ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸಿ ಮತ್ತು ಅದರ ಜೊತೆಗೆ 23-24 ಸಾಲಿನ ಸ್ಕಾಲರ್ಶಿಪ್ ಅರ್ಜಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಓಪನ್ ಆಗುತ್ತೆ. ಎಲ್ಲರೂ ಕೂಡ ಅರ್ಜಿನೂ ಕೂಡ ಸಲ್ಲಿಸಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.